ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಪ್ರೊಫೈಲ್ ಕೂಡ ಬಂದಿದೆ ಫ್ರೆಂಡ್ಸ್. ಪ್ರೊಫೈಲ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬಟ್ ಕಂಟಿನ್ಯೂ ನೋಡಿದರೆ ಮಾತ್ರ ಈ ಒಂದು ಪ್ರೊಫೈಲ್ ಹೇಗಿದೆ ಅಂತೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆಯೇ ತುಂಬ ಜನ ಏನು ಜಾಯ್ನ್ ಆಗಿದ್ರಲ್ಲ ಚಾನಲ್ಗೆ, ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಆಲ್ಮೋಸ್ಟು ಇಂಡಿವಿಜುವಲ್ ಒಂದೊಂದು ಪ್ರೊಫೈಲ್ನ ಕೂಡ ಶೇರ್ ಮಾಡಿ, ಆ ಒಂದು ಪ್ರೊಫೈಲ್ ಸೆಟ್ ಆಗಿದ್ದರೆ ನಿಮಗೆ ಒಂದು ಡೀಟೇಲ್ಸ್ನ ಕೂಡ ಆಲ್ಮೋಸ್ಟ್ ಸಮ್ ಪರ್ಸನ್ಸಿಗೆ ಶೇರ್ ಕೂಡ ಮಾಡಿದ್ದೇನೆ ಫ್ರೆಂಡ್ಸ್. ಬಟ್ ಇನ್ನೂ ಸಮ್ ಪರ್ಸನ್ಸ್ ಕೂಡ ಇದ್ದೀರಾ, ಅವ್ರಿಗೆ ಕೂಡ ಇಷ್ಟರಲ್ಲೇ ಶೇರ್ ಕೂಡ ಮಾಡ್ತೇನೆ. ಬಟ್ ನಿಮ್ಮ ಒಂದು ಬಯೋಗ್ರಾಫಿ ಅದನ್ನೆಲ್ಲ ಕೂಡ ನಾನು ತಗೊಳ್ಳಿಕ್ಕೆ ಒಂದು ಟ್ರೈ ಕೂಡ ಮಾಡ್ತಿದ್ದೇನೆ ಫ್ರೆಂಡ್ಸ್. ಬನ್ನಿ, ಇವತ್ತು ಇನ್ನೊಂದು ಪ್ರೊಫೈಲ್ ಕೂಡ ಬಂದಿದೆ, ಈ ಒಂದು ಪ್ರೊಫೈಲ್ನ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ. ಹೆಸರು ರೇಷ್ಮಾ ಅಂತೇಳಿ ಫ್ರೆಂಡ್ಸ್. ವಯ ಇವರಿಗೆ 32 ಅಂತೇಳಿ ಹೇಳ್ಕೊಂಡಿದ್ದಾರೆ. ಊರು ಬೆಂಗಳೂರು ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನ ಹೆಬ್ಬಾಳಲ್ಲಿ ಇವರ ಒಂದು ವಾಸ ಕೂಡ ಆಗಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜಾತಿ ಏನು ಕೂಡ ಬೇಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆ ಶಿಕ್ಷಣ ನೋಡೋದಾದರೆ MBA ಕಂಪ್ಲೀಟೆಡ್ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಕೆಲಸ ನೋಡೋದಾದರೆ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಅವರು ವರ್ಕ್ ಕೂಡ ಮಾಡ್ತಿದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರಾಗಿ ಕೆಲಸ ಕೂಡ ಮಾಡ್ತಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇನ್ಕಮ್ ನೋಡೋದಾದರೆ ಇವರಿಗೆ ಪರ್ ಮಂತ್ಲಿ ಒಂದು 55,000 ತನಕ ಇವರಿಗೆ ಸಂಬಳ ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ರೇಷ್ಮಾ ಅವರ ಒಂದು ಬೇಸಿಕ್ ಪ್ರೊಫೈಲ್ ಕೂಡ ಆಗಿರುತ್ತೆ. ರೇಷ್ಮಾ ಅವರು ಯಾಕೆ ಈ ಒಂದು ಪ್ರೊಫೈಲ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂದರೆ ಆ ಒಂದು ಕಾರಣ ಕೂಡ ಇದೆ. ಗಂಡ ಸ್ವಲ್ಪ ದಿನ ಬರೋದಿಲ್ಲ, ಅದಕ್ಕೆ ಒಬ್ಬ ಕೆಲಸಗಾರ ಬೇಕು ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ಒಳ್ಳೆ ಕೆಲಸಗಾರ ಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಗಂಡ ವಿದೇಶಕ್ಕೆ ಹೋಗಿರೋ ಒಂದು ರೀಸನ್ಗೋಸ್ಕರ ಈ ಒಬ್ಬ ರಿಕ್ವೈರ್ಮೆಂಟ್ ಕೂಡ ಕರೆದಿದ್ದಾರೆ. ಬನ್ನಿ, ಆ ಒಬ್ಬ ಪರ್ಸನ್ ಯಾವ ಥರ ಇರಬೇಕು, ದೆನ್ ಇವರ ಒಂದು ಆಸ್ತಿ ವಿವರ ಆಗಿರ್ಬೋದು, ಆ ಒಂದು ಪರ್ಸನ್ಗೆ ಯಾವ ಥರ ಒಂದು ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತೇಳಿ ಪೂರ್ತಿಯಾದ ಒಂದು ಇನ್ಫಾರ್ಮೇಷನ್ ಇದರಲ್ಲಿ ಹೇಳ್ತೇನೆ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೇಷ್ಮಾ ಅವರ ಒಂದು ಆಸ್ತಿ ವಿವರ ಈ ಥರ ಇರುತ್ತಂದರೆ, ಹೆಬ್ಬಾಳಲ್ಲಿ ಒಂದು 3BHK ಒಂದು ಸ್ವಂತ ಮನೆ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೀವು ನೋಡ್ತಿರ್ಬೋದು, ಇದು ಅವರ ಒಂದು 3BHKಯ ಒಂದು ಸ್ವಂತ ಮನೆ ಕೂಡ ಆಗಿರುತ್ತೆ. ತುಂಬ ಚೆನ್ನಾಗಿದೆ ಮನೆ, ಒಳಗಡೆದು ಎಲ್ಲ ಫೋಟೋಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲ ಕೂಡ ಅಪ್ಡೇಟ್ ಮಾಡಲಿಕ್ಕಾಗಲಿಲ್ಲ, ಸೊ ಈ ಒಂದು ಫ್ರಂಟ್ ಇಮೇಜಸ್ ಮಾತ್ರ ಒಂದು ಶೇರ್ ಮಾಡ್ಕೊಂಡಿದ್ದೇನೆ. ಮೈಸೂರಲ್ಲಿ ಒಂದು ಸೈಟ್ ಕೂಡ ತೊಗೊಂಡಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ನೇಟಿವ್ ಅವ್ರದ್ದು ಮೈಸೂರು ಪ್ಲೇಸ್ ಆಗಿರುತ್ತೆ, ಸೊ ಹಾಗಾಗಿ ಅಲ್ಲೇ ಒಂದು ಸೈಟ್ನ ಕೂಡ ತೊಗೊಂಡಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆ ಒಂದು ಸೈಟು 30x40 ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಎರಡು ಕಾರ್ ಕೂಡ ಇದ್ದಾವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಈ ಥರ ಒಂದು ಲಕ್ಸುರಿಯಸ್ ಕಾರ್ ಇದೆ, ಇನ್ನೊಂದು ಬೇಸಿಕ್ ಕಾರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದರ ಜೊತೆಯಲ್ಲಿ ಒಳ್ಳೆ ಹಣ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಕೆಲಸ ಮಾಡ್ತಿರೋದ್ರಿಂದ ಒಳ್ಳೆ ಆಸ್ತಿ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಇನ್ನೂ ಕೂಡ ಯಾವುದೇ ರೀತಿಯ ಒಂದು ಮಕ್ಕಳ ಪ್ಲ್ಯಾನಿಂಗ್ಸ್ ಕೂಡ ಏನೂ ಕೂಡ ಮಾಡ್ಕೊಂಡಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಇನ್ ಫ್ಯೂಚರಲ್ಲಿ ಮಾಡ್ಕೋಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಆಸ್ತಿ ವಿವರ ಆಗಿರುತ್ತೆ. ಬನ್ನಿ, ಅವರು ನೋಡಲು ಯಾವ ಥರ ಇದ್ದಾರೆ ಅಂತೇಳಿ ಅದನ್ನು ತೋರಿಸ್ತೇನೆ. ನೋಡಿ, ನನ್ನ ನೋಡಲು ಈ ಥರ ಇದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ತುಂಬ ಸ್ಲಿಮ್ ಆ್ಯಂಡ್ ಫಿಟ್ ಆಗಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು ತುಂಬ ಬಿಗಿಯಾಗಿದೆ, ಎತ್ತಿ ಮಾಡಲು ಚೆನ್ನಾಗಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಯಾಕೆ ಹಾಗೆ ಇದೆ ಅಂದರೆ, ದಿನಾಲು ಯೋಗಾಸನ ಮಾಡುತ್ತೇನೆ ಆ್ಯಂಡ್ ಫಿಟ್ನೆಸ್ ಕೂಡ ಮೇಂಟೈನ್ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಈ ಥರ ಡೈಲಿ ಯೋಗಾಸನ ಕೂಡ ಮಾಡ್ತಾ ಹೋಗ್ತಾರಂತೆ, ಸೊ ಹಾಗಾಗಿ ತುಂಬ ಅಂದರೆ ತುಂಬ ಫಿಟ್ಟಾಗಿ ಇದ್ದಾರಂತೆ ಫ್ರೆಂಡ್ಸ್. ಸೊ ಇದಿಷ್ಟು ಈ ಥರ ಇದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅದನ್ನು ಕೂಡ ತುಂಬ ಬಿಗಿಯಾಗಿ ಇಟ್ಟುಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ಅದು ಎಲ್ಲ ಪರ್ಸನ್ಸಿಗೂ ಕೊಡಲ್ಲ ಫ್ರೆಂಡ್ಸ್. ಬಟ್ ಅದು ಅವರಿಗೇನಾದರೂ ಇಷ್ಟ ಆದರೆ ಮಾತ್ರ ನಾನು ಅದನ್ನು ಜೊತೇಲಿ ಶೇರ್ ಮಾಡ್ಕೊತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬನ್ನಿ, ಬರ್ತಾ ಬರ್ತಾ ನಿಮಗೆ ತಿಳಿತಾ ಹೋಗುತ್ತೆ ಫ್ರೆಂಡ್ಸ್. ಅವರ ಒಂದು ಕೆಲಸದ ಬಗ್ಗೆ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನೋಡಿ, ನನ್ನ ಕೆಲಸ ನೋಡಲು ಈ ಥರ ಇರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರೋದ್ರಿಂದ, ಅಸಿಸ್ಟೆಂಟ್ ಮ್ಯಾನೇಜರ್ ಯೂಶುವಲಿ 1 ಲೆವೆಲ್ ಬಿಲೋ ಎ ಮ್ಯಾನೇಜರ್. ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ 1 ಲೆವೆಲಲ್ಲಿ ಅವರು ಕೂಡ ಮ್ಯಾನೇಜರ್ ಥರನೇ ಇರ್ತಾರೆ. ಆ್ಯಂಡ್ ದೇ ಹ್ಯಾವ್ ಎನಿ ಅಥಾರಿಟಿ ಟು ಕಂಡಕ್ಟ್ ಮೋಸ್ಟ್ ಆಫ್ ದ ಮ್ಯಾನೇಜರ್ಸ್ ಫಂಕ್ಷನ್ಸ್. ವೆನ್ ದ ಮ್ಯಾನೇಜರ್ ಈಸ್ ನಾಟ್ ಅವೈಲಬಲ್, ಇನ್ ಮೋಸ್ಟ್ ಕೇಸಸ್ ದ ಅಸಿಸ್ಟೆಂಟ್ ಮ್ಯಾನೇಜರ್ ಈಸ್ ದ ಲಿಂಕ್ ಬಿಟ್ವೀನ್ ದ ಟಾಪ್ ಮ್ಯಾನೇಜ್ಮೆಂಟ್ ಆ್ಯಂಡ್
ಎಂಪ್ಲಾಯೀಸ್ ಆ್ಯಂಡ್ ಕಸ್ಟಮರ್ಸ್. ಅಂದರೆ ಫ್ರೆಂಡ್ಸ್, ಯಾವಾಗ ಒಬ್ಬ ಮ್ಯಾನೇಜರ್ ಏನು ಇರಲ್ಲಲ್ಲ, ಸೊ ಆವಾಗ ಎಲ್ಲ ಕೆಲಸ ಕೂಡ ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಎಲ್ಲ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಯಾವುದೇ ಒಂದು ಫಂಕ್ಷನ್ಸ್ ಆಗಿರ್ಬೋದು, ದೆನ್ ಕಸ್ಟಮರ್ಸ್ ಆಗಿರ್ಬೋದು, ಮತ್ತು ಒಂದು ಬಿಸ್ನೆಸ್ ಆ ಒಂದು ಬ್ಯಾಂಕ್ನ ಒಂದು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಸ್ಟಮರ್ ಸರ್ವಿಸ್ ಆಗಿರ್ಬೋದು, ಎಂಪ್ಲಾಯ್ ಸರ್ವಿಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ಅಸಿಸ್ಟೆಂಟ್ ಮ್ಯಾನೇಜರ ಒಂದು ಮೇಂಟೈನ್ ಮಾಡ್ಕೊತಾ ಹೋಗ್ತಾರೆ ಫ್ರೆಂಡ್ಸ್. ಈ ಥರ ಒಂದು ಕೆಲಸ ಕೂಡ ಆಗಿರುತ್ತೆ ಅವ್ರದ್ದು. ಹಾಗೆಯೇ ಇವರಿಗೆ ಯಾವ ಥರದ ಒಬ್ಬ ಪರ್ಸನ್ ಬೇಕಂದರೆ ಫ್ರೆಂಡ್ಸ್, ಬನ್ನಿ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಕೆಲಸಗಾರ ಈ ಥರ ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಎಲ್ಲ ಕೆಲಸ ಕೂಡ ಮಾಡಲು ಬರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಡ್ರೈವಿಂಗ್, ಕುಕ್ಕಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೆಲಸ ಕೂಡ ಮಾಡಲು ಬರಬೇಕಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಅವರ ಒಂದು ಕಾರ್ ಕೂಡ ಇರೋದರಿಂದ ಈ ಥರ ಡ್ರೈವಿಂಗ್ ಕೂಡ ಬರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ದೆನ್ ಮನೆಯಲ್ಲಿ ಯಾರು ಕೂಡ ಇಲ್ವಲ್ಲ, ಸೊ ಹಾಗಾಗಿ ಎಲ್ಲ ಕೆಲಸ ಕೂಡ ಸ್ವಲ್ಪ ನೋಡಿಕೊಂಡ್ರೆ ಇನ್ನೂ ಕೂಡ ಬೆಟರ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆಯಲ್ಲಿ ನೋಡಲು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ನನ್ನ ತುಂಬ ಕೇರಿಂಗ್ ಕೂಡ ಮಾಡಬೇಕಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ಅವರನ್ನಾದರೂ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ 100% ನಿಮಗೆ ಮಾಡುವ ಒಂದು ಸಾಮರ್ಥ್ಯ ಕೂಡ ಹೊಂದಿದರೆ ಅವರು 100% ಅದನ್ನು ಕೂಡ ಮಾಡಿಸ್ಕೊಳ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಬಟ್ ಮಾಡುವ ಸಾಮರ್ಥ್ಯ ಹೊಂದಿರಬೇಕು, ಯಾಕಂದರೆ ನನಗೆ ಬೇಕು ಅನ್ನಿಸಿದರೆ ಕರೆಯುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಎಲ್ಲ ಟೈಮಲ್ಲಿ ಅವರು ಕೂಡ ಮಾಡಿಸ್ಕೊಳ್ಳಲ್ಲ, ಸೊ ಅವರಿಗೆ ಬೇಕು ಅನ್ನಿಸಿದಾಗ ಮಾತ್ರ ಮಾಡಿಸಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಒಬ್ಬ ಪರ್ಸನ್ ಈ ಥರ ಒಂದು ಕ್ವಾಲಿಟಿ ಹೊಂದಿರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು ಕ್ವಾಲಿಟಿ ನಿಮ್ಮ ಹತ್ರ ಇದ್ದರೆ ಫ್ರೆಂಡ್ಸ್, ನಿಮಗೆ ಯಾವ ರೀತಿಯ ಒಂದು ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತೇಳಿ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಆ ಒಂದು ಬೆನಿಫಿಟ್ಸ್ ನೋಡೋಣ. ನೋಡಿ, ಇದು ನಿಮಗೆ ಸಿಗೋ ಒಂದು ಬೆನಿಫಿಟ್ಸ್ ಆಗಿರುತ್ತೆ. ಸಮಯ ಚೆನ್ನಾಗಿ ಇದ್ದರೆ ಮಾಡುವ ಒಂದು ಕೆಲಸ ಕೂಡ ಸಿಗುತ್ತೆ. ಅಂದರೆ ನಿನ್ನ ಟೈಮ್ ಒಂದು ಚೆನ್ನಾಗಿದ್ದರೆ ಫ್ರೆಂಡ್ಸ್, ಆ ಒಂದು ಮಾಡುವ ಒಂದು ಸಾಮರ್ಥ್ಯ ಕೂಡ ಅಂದರೆ ಮಾಡುವ ಒಂದು ಕೆಲಸ ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ 20,000 ತನಕ ಸಂಬಳ ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ನಿಮಗೆ ಪೇಮೆಂಟ್ ಕೂಡ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು 20K ತನಕ ಪೇಮೆಂಟ್ ಕೂಡ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಕೆಲಸದ ಜೊತೆ ಅದಕ್ಕೂ ತುಂಬ ತೃಪ್ತಿ ಆಗುತ್ತದೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ಓನ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಕೆಲಸ ಮಾತ್ರ ಸಿಗಲ್ಲ, ಅದರ ಜೊತೆಯಲ್ಲಿ ನಿಮ್ಮದು ಕೂಡ ತೃಪ್ತಿ ಪಡ್ಕೋಬೋದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಏನೇ ಕಷ್ಟ ಇದ್ದರೂ ನಾನು ಸಹಾಯ ಕೂಡ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ನಿಮಗೆ ಒಂದು ಮಿಡ್ಲಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ಅವ್ರು 100% ಅದಕ್ಕೆ ನಾನು ಸಪೋರ್ಟ್ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಆ ಒಂದು ಹೆಲ್ಪಿಂಗ್ ನೇಚರ್ ಕೂಡ ಇವ್ರ ಹತ್ರ ಇದೆ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ನಿಮಗೆ ಒಂದು ಬೆನಿಫಿಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಇದಿಷ್ಟು ಫ್ರೆಂಡ್ಸ್ ರೇಷ್ಮಾ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಆಗಿರುತ್ತೆ. ಈ ಒಂದು ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೂಡ ಕೊಡಿ. ಸೊ ಹಾಗೆಯೇ ಯಾರಾದರೂ ಈ ಒಂದು ಚಾನಲ್ಗೆ ಮೊದಲನೇ ಸರಿ ಏನಾದರೂ ಭೇಟಿ ನೀಡಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಆಗಿ, ಯಾಕಂದರೆ ಇದೇ ಥರದ ಒಂದು ಮೋರ್ ಪ್ರೊಫೈಲ್ಸ್ ಕೂಡ ಡೇ ಬೈ ಡೇ ಇಂದ ಚೆನ್ನಾಗಿರೋ ಪ್ರೊಫೈಲ್ಸ್ ಕೂಡ ಬರ್ತಿದ್ದಾವೆ ಫ್ರೆಂಡ್ಸ್. ಅದರಲ್ಲಿ 100% ನಿಮಗೆ ಒಂದು ಪ್ರೊಫೈಲ್ನ ಸೆಟ್ ಮಾಡಿಕೊಡ್ಸೋದು ಒಂದು ನಮ್ಮ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಪರ್ಸನ್ ಕೂಡ ಈ ಒಂದು ಪ್ರೊಫೈಲ್ನ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಒಂದು ಜಾಯ್ನ್ ಆದರೆ 100% ನಿಮಗೆ ಇಂಡಿವಿಜುವಲ್ ಒಂದು ಪ್ರೊಫೈಲ್ ಕೂಡ ಸಿಗುತ್ತೆ. ಅದನ್ನು ಜೊತೆಯಲ್ಲಿ ಕನೆಕ್ಟ್ ಕೂಡ ಮಾಡಿಕೊಡೋ ಒಂದು ಪ್ರಯತ್ನ ಕೂಡ ನಾವು ತುಂಬ ಮಾಡ್ತಿದ್ದೇವೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ ಆಗಿರುತ್ತೆ. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.